ಎಲ್ಲರಿಗೂ ನಮಸ್ಕಾರ ಎಸ್ ಎಸ್ ಪಿಚಿನ್ ಕನ್ನಡ ಚಾನಲ್ಗೆ ಸ್ವಾಗತ ಇದನ್ನು ನಾವು ಕಮಲ 10 ಸಾಲಿನ ಪುಟ್ಟ ಪ್ರಬಂಧದ ಬಗ್ಗೆ ನೋಡ್ತಾ ಇದ್ವಿ ಹಾಗೆ ನನ್ನ ಚಾನಲ್ ಮೊದಲ ಸಾರಿ ನೋಡ್ತಾ ಇದ್ರ ಕೆಂಪು ಬಟ್ಟೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದ ಗಂಟೆಕನ್ನ ಕ್ಲಿಕ್ ಮಾಡಿ ಇದರಿಂದ ತೆಗೆದಂತ ಹೊಸ ಹೊಸ ವಿಡಿಯೋ ನೋಟಿಫಿಕೇಶನ್ ಆಗುತ್ತೆ ಮೊದಲು ಬಳಸೋದು ಅದನ್ನ ಲೈಕ್ ಕೊಡೋಣ ಲೈಕ್ ಮಾಡೋಕೆ ಇನ್ನೊಂದು ವಿಡಿಯೋದಲ್ಲಿ ಪ್ರೋತ್ಸಾಹ ಮತ್ತು ಹುಮ್ಮಸ್ ಸಿಗುತ್ತೆ ಅಂತ ಹೇಳಿದ್ರೆ ಇನ್ನೊಬ್ಬರು ಶೇರ್ ಮಾಡಿ ಈ ವಿಷಯ ಅವ್ರಿಗೆ ತಿಳಿಯುತ್ತೆ ಅಂತ ಹೇಳ್ತಾ ಹಾಗೆ ಈ ವಿಡಿಯೋ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ ಮೊದಲನೇ ಪಾಯಿಂಟ್ ಕಮಲದ ಹೂವನ್ನು ಭಾರತದ ರಾಷ್ಟ್ರೀಯ ಹೂ ಎಂದು ಪರಿಗಣಿಸಲಾಗುತ್ತದೆ ಕಮಲದ ಹೂವನ್ನು ಭಾರತದ ರಾಷ್ಟ್ರೀಯ ಹೂ ಎಂದು ಪರಿಗಣಿಸಲಾಗುತ್ತದೆ ಎರಡನೇ ಪಾಯಿಂಟ್ ಕಮಲವು ಸೌಂದರ್ಯ ಶುದ್ಧತೆ ಮತ್ತು ಜ್ಞಾನದ ಸಂಕೇತವಾಗಿದೆ ಕಮಲವು ಸೌಂದರ್ಯ ಶುದ್ಧತೆ ಮತ್ತು ಜ್ಞಾನದ ಸಂಕೇತವಾಗಿದೆ ಮೂರನೇ ಪಾಯಿಂಟ್ ಕಮಲ ನೀರಿನಲ್ಲಿರುವ ಹೂ ಸುತ್ತ ಎಲೆಗಳು ನೀರಿನ ಮೇಲೆ ತೇಲುತ್ತವೆ ಕಮಲ ನೀರಿನಲ್ಲಿರುವ ಹೂ ಸುತ್ತ ಎಲೆಗಳು ನೀರಿನ ಮೇಲೆ ತೇಲುತ್ತವೆ ನಾಲ್ಕನೇ ಪಾಯಿಂಟ್ ಇದು ಸಿಹಿ ನೀರಿನ ಸರೋವರಗಳು ಮತ್ತು ಆಳವಿಲ್ಲದ ಕೊಳಗಳಲ್ಲಿ ಬೆಳೆಯುತ್ತದೆ ಇದು ಸಿಹಿ ನೀರಿನ ಸರೋವರಗಳು ಮತ್ತು ಆಳವಿಲ್ಲದ ಕೊಳಗಳಲ್ಲಿ ಬೆಳೆಯುತ್ತದೆ ಐನೇ ಪಾಯಿಂಟ್ ಇದು ಸುಂದರವಾದ ಹಾಗೂ ಆಕರ್ಷಕ ಸುಗಂಧ ಮತ್ತು ಸುಂದರ ಬಣ್ಣವನ್ನು ಹೊಂದಿದೆ ಇದು ಸುಂದರವಾದ ಹಾಗೂ ಆಕರ್ಷಕ ಸುಗಂಧ ಮತ್ತು ಸುಂದರ ಬಣ್ಣವನ್ನು ಹೊಂದಿದೆ ಆರನೇ ಪಾಯಿಂಟ್ ಹೂ ಸಾಮಾನ್ಯವಾಗಿ ದೋಣಿ ಆಕಾರದ ದಳಗಳೊಂದಿಗೆ ಬಿಳಿ ಮತ್ತು ತಿಳಿ ಗುಲಾಬಿ ಬಣ್ಣದಲ್ಲಿರುತ್ತದೆ ಹೂ ಸಾಮಾನ್ಯವಾಗಿ ದೋಣಿ ಆಕಾರದ ದಳಗಳೊಂದಿಗೆ ಬಿಳಿ ಮತ್ತು ತಿಳಿ ಗುಲಾಬಿ ಬಣ್ಣದಲ್ಲಿರುತ್ತದೆ ಏಳನೇ ಪಾಯಿಂಟ್ ಇದು ಪವಿತ್ರವೆನ್ನುವ ಭಾವನೆ ಇದೆ ಮತ್ತು ಇದನ್ನು ಧಾರ್ಮಿಕ ಉದ್ದೇಶಕ್ಕೆ ಬಳಸುತ್ತಾರೆ ಇದು ಪವಿತ್ರವೆನ್ನುವ ಭಾವನೆ ಇದೆ ಮತ್ತು ಇದನ್ನು ಧಾರ್ಮಿಕ ಉದ್ದೇಶಕ್ಕೆ ಬಳಸುತ್ತಾರೆ ಓಕೆ ಎಂಟನೇ ಪಾಯಿಂಟ್ ಕಮಲದ ಕಾಂಡ ದಪ್ಪವಾಗಿದ್ದು ಮತ್ತು ಹೊಳೆಯುವ ಹಳದಿ ಕೇಂದ್ರವನ್ನು ಹೊಂದಿದೆ ಕಮಲದ ಕಾಂಡ ದಪ್ಪವಾಗಿದ್ದು ಮತ್ತು ಹೊಳೆಯುವ ಹಳದಿ ಕೇಂದ್ರವನ್ನು ಹೊಂದಿದೆ ಒಂಬತ್ತನೇ ಪಾಯಿಂಟ್ ಕಮಲದ ಹೂವಿನ ಎಲೆಗಳು ದೊಡ್ಡದಾಗಿದ್ದು ಕಡು ಹಸಿರು ಬಣ್ಣ
ಗಳಿಂದ ಕೂಡಿದೆ. ಕಮಲದ ಹೂವಿನ ಎಲೆಗಳು ದೊಡ್ಡದಾಗಿದ್ದು ಕಡು ಹಸಿರು ಬಣ್ಣಗಳಿಂದ ಕೂಡಿದೆ. 10ನೇ ಪಾಯಿಂಟ್, ಕಮಲದ ಹೂವನ್ನು ದೇವಾಲಯಗಳಲ್ಲಿ ಮತ್ತು ಮದುವೆ ಕಾರ್ಯಗಳಲ್ಲಿ ಅಲಂಕಾರಕ್ಕೆ ಬಳಸುತ್ತಾರೆ. ಕಮಲದ ಹೂವನ್ನು ದೇವಾಲಯಗಳಲ್ಲಿ ಮತ್ತು ಮದುವೆ ಕಾರ್ಯಗಳಲ್ಲಿ ಅಲಂಕಾರಕ್ಕೆ ಬಳಸುತ್ತಾರೆ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತೇವೆ. ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.